ಸಂಭವವಾಗಿದ್ದು ಉತ್ತಮ ಬೆಳವಣಿಗೆ ಎಂದು ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಯಮೃತ್ಯುಂಜಯ ಸ್ವಾಮೀಜಿಗಳು ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಅವರು, ಲಿಂಗಾಯತ 111 ಒಳಗೊಂಡ ಪಂಗಡಗಳಿವೆ. ಎಲ್ಲಾ ಪಂಗಡಗಳಿಗೂ ಮೀಸಲಾತಿ ಸಿಗಬೇಕು. ಮಹಾರಾಷ್ಟ್ರದಲ್ಲಿ ಮರಾಠಿಗರಿಗೆ 16% ಮೀಸಲಾತಿ ನೀಡಿದಂತೆ ರಾಜ್ಯದಲ್ಲೂ ಲಿಂಗಾಯತರಿಗೆ ಮೀಸಲಾತಿ ಸಿಗಬೇಕು ಎಂದಿದ್ದಾರೆ. ಇನ್ನು ಈ ಕುರಿತು ಜನವರಿ 15 ಬಳಿಕ ಸ್ವಾಮೀಜಿಗಳು ಚಿಂತಕರ ಜೊತೆ ಚರ್ಚಿಸಲಾಗುವುದು. ಇನ್ನು ದಿನಾಂಕ 19 ಜಾಮದಾರ್ ಅವರು ಸಭೆ ಕರೆದಿದ್ದು ಅಲ್ಲಿಯೂ ಈ ಬಗ್ಗೆ ಮಾಹಿತಿ ಪಡೆಯಲಾಗುವುದು ಎಂದಿದ್ದಾರೆ. ಲಿಂಗಾಯತರಿಗೆ ಮೀಸಲಾತಿ, ಮತ್ತೆ ಶಬ್ದಗಳ ವ್ಯತ್ಯಾಸ ಆಗಬಾರ್ದು. ಲಿಂಗಾಯತರಿಗೆ ಮರಾಠ ಸಮಾಜದ ಮಾದರಿಯಲ್ಲಿ, ಮಹಾರಾಷ್ಟ್ರದ ಮಾದರಿಯಲ್ಲಿ ಮೀಸಲಾತಿ ಕೊಡಬೇಕೇನ ಆಲೋಚನೆ ಮಾಡ್ತಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಆಗಬೇಕು ಅಂತ. ಯಾಕಂದರೆ ಲಿಂಗಾಯತರೊಳಗೆ 111 ಒಳಪಂಗಡಗಳು ಬರ್ತವೆ ಮಂಡಲ್ ಕಮಿಷನ್ ವರದಿ ಪ್ರಕಾರ. ಅವ್ರಿಗೆ ಮೀಸಲಾತಿ ಕೊಡಬೇಕೆನ್ನುವಂಥದ್ದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲವಿದೆ. ಆ ಬಗ್ಗೆ ಸರ್ಕಾರ ಪ್ರಯತ್ನ ಮಾಡಲಿ ಅನ್ನುವಂಥದ್ದು ವಿಚಾರ. ಆಗ ಆ ವಿಚಾರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರವನ್ನು ನಾನು 2014 ಆದಮೇಲೆ ಮತ್ತೊಂದು ಸಾರಿ ಬೇಕಾದ ನನ್ನ ಮಾಧ್ಯಮದ ಗೋಷ್ಠಿ ಕರಿತೀನಿ. ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇನ್ನಷ್ಟು ನಾನು ಪಡ್ಕೊಳ್ತೀನಿ. ಈಗಾಗಲೇ ನಾನು ಅನೇಕ ಅದ್ರ ಬಗ್ಗೆ ಪೂರಕವಾಗಿ ಸಕಾರಾತ್ಮಕ ಸ್ಪಂದನೆ ಮಾಡಿದ್ದೀನಿ. ಅದನ್ನು ಸಾಧಕ ಬಾಧಕ ಕುರಿತು ಪ್ರಯತ್ನ ಪಡಲಿಕ್ಕೆ ನಾವೆಲ್ಲ ಸ್ವಾಮೀಜಿಗಳೆಲ್ಲರೂ ಕೂಡಿ, ಚಿಂತಕರೆಲ್ಲ ಕೂಡಿ ಅದ್ರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ಈ ಸಂಬಂಧಪಟ್ಟಾಗೆ 19 ಜಾಮದಾರ್ ಸಾಹೇಬರು ಮೀಟಿಂಗ್ ಕರೆದಾರೆ. ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಮತ್ತೆ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಅದ್ರ ಬಗ್ಗೆ ನಾನು ಹೆಚ್ಚಿನ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಡ್ತೀನಿ.